ನೆಟ್ ಎಕ್ಸಾಮ್ ಬರೆಯೋದಕ್ಕೆ ಹೋದವರಿಗೆ ಶಾಕ್ ಆಗಿದೆ. ಯಾಕೆ ಅಂದರೆ ಪರೀಕ್ಷಾ ಕೊಠಡಿಯ ಒಳಕ್ಕೆ ಎಂಟ್ರಿ ಆಗಬೇಕು ಅಂದರೆ ತಾಳಿ ಕಾಲುಂಗರವನ್ನು ತೆಗಿಬೇಕಂತೆ. ಬೆಂಗಳೂರಿನ ಜೆ ಪಿ ನಗರದ ಬ್ರಿಗೇಡ್ ಸ್ಕೂಲ್ ಪರೀಕ್ಷಾ ಕೇಂದ್ರದಲ್ಲಿ ನಡೆದಿರುವಂತಹ ಘಟನೆ ಇದು. ಪರೀಕ್ಷಾ ಪರಿವೀಕ್ಷಕರಿಂದ ಪರೀಕ್ಷಾರ್ಥಿಗಳಿಗೆ ಈ ರೀತಿ ಕಿರಿಕ್ ಮಾಡಿದ್ದಾರೆ. ಆದರೆ ಎಕ್ಸಾಮನ್ನೇ ಬರೀದೆ ಕೆಲವರು ಹೊರಕ್ಕೆ ಬಂದಿದ್ದಾರೆ ಮಹಿಳಾ ಪರೀಕ್ಷಾರ್ಥಿಗಳು. ಸಾಮಾನ್ಯವಾಗಿ ಮೊಬೈಲು ಪರ್ಸು ಇದನ್ನು ತಗೊಂಡು ಬರಬೇಡಿ ಅಂತ ಹೇಳ್ತಾರೆ. ಆದರೆ ತಾಳಿ ಕಾಲುಂಗುರ ತೆಗೀರಿ ಅಂತ ಯಾವ ಪರೀಕ್ಷಾ ನಿಯಮಗಳಲ್ಲೂ ಇಲ್ಲ. ಆದರೆ ಇಲ್ಲಿ ಯಾಕೆ ಇವರು ಈ ರೀತಿ ಮಾಡಿದ್ರು ಅಂತ ಸ್ಪಷ್ಟನೆಯನ್ನು ಅವರೇ ಕೊಡಬೇಕಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಾರುತೇಶ್ ಅವರಿಂದ. ಮಾರುತೇಶ್, ಸಾಮಾನ್ಯವಾಗಿ ಮೊಬೈಲ್ ತರಬೇಡಿ ಅಥವಾ ಹೆಡ್ಫೋನ್ ತರಬೇಡಿ ಪರ್ಸ್ ತರಬೇಡಿ ಅಂತಾರೆ, ತಾಳಿ ಕಾಲುಂಗ್ರ ಯಾಕೆ ಬಿಚ್ಚಿಸಿದ್ರು, ಏನ್ ಕಾರಣ ಇದಕ್ಕೆ? ಇಲ್ಲಿ ಇವ್ರಿಗೆ ಮಾಹಿತಿ ಇಲ್ಲದೆ ಈ ರೀತಿ ಮಾಡಿದ್ದಾರೋ ಅಥವಾ ಓವರ್ ಸೆಕ್ಯೂರಿಟಿ ಕೊಡ್ಲಿಕ್ಕೆ ಈ ರೀತಿ ಮಾಡಿದಾರೋ ಗೊತ್ತಿಲ್ಲ. ಯಾಕಂದ್ರೆ ನಾನು ಕೂಡ ನೆಟ್ ಎಕ್ಸಾಮ್ ಅನ್ನ ಫೇಸ್ ಮಾಡಿದ್ದೀನಿ. ಆ ಸಂದರ್ಭದಲ್ಲಿ ಮೊಬೈಲು ವಾಚು ಆಮೇಲೆ ಪರ್ಸ್ ಈ ತರದನ್ನ ತಗೊಂಡು ಹೋಗಾಗಿಲ್ಲ ಅನ್ನುವಂತ ರೂಲ್ಸ್ ಗಳಿದೆ. ಈಗಲೂ ಅದೇ ರೂಲ್ಸ್ ಇರುವಂತದ್ದು. ಆದ್ರೆ ಬ್ರಿಗೇಡ್ ಮಿಲೇನಿಯಂ ಕ್ಯಾಂಪಸ್ ಒಳಗಿರುವಂತಹ ಬ್ರಿಗೇಡ್ ಸ್ಕೂಲ್ ನಲ್ಲಿ ಮಾತ್ರ ಮೆಟಲ್ ಐಟಮ್ಸ್ ಅನ್ನ ತಗೋಬರಬಾರದು ಅಂತ ಹೇಳಿದ್ದಾರೆ ಅನ್ನೋ ಕಾರಣಕ್ಕಾಗಿ ತಾಳಿ ಮತ್ತೆ ಕಾಲುಂಗ್ರವನ್ನ ಬಿಚ್ಚಿ ಪರೀಕ್ಷೆ ಬರ್ತಿರ್ತಕ್ಕಂಥದ್ದು ನಿಜಕ್ಕೂ ಅಕ್ಷಮ್ಯ ಅಪರಾಧ ಆಗುತ್ತೆ. ಯಾಕಂದ್ರೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂತ ಆರೋಪ ಕೂಡ ಈಗ ಈ ಸ್ಕೂಲ್ ಎದುರಿಸ್ತಾ ಇರುವಂತದ್ದು. ಮಹಿಳೆಯರಿಗೆ ತಾಳಿ ಅನ್ನುವಂಥದ್ದು ಎಷ್ಟು ಪ್ರಾಮುಖ್ಯತೆ ಇದೆ ಅನ್ನೋದು ಅವ್ರಿಗೆ ಗೊತ್ತು. ಯಾರು ಕೂಡ ತಾಳಿಯನ್ನು ತೆಗೆದು ಹೋಗುವಂಥದ್ದು ಆ ತರದೆಲ್ಲೂ ರೂಢಿಯಲ್ಲಿ ಇಲ್ಲ. ಆದ್ರೆ ಪರೀಕ್ಷೆ ಬರೀಬೇಕು ಅನ್ನೋ ಕಾರಣಕ್ಕಾಗಿ ಕೆಲವರು ಇಷ್ಟ ಇಲ್ಲದೆ ಇದ್ರು ಕೂಡ ಮಾನಸಿಕವಾಗಿ ಹಿಂಸೆ ಅನುಭವಿಸಿದ್ರು ಕೂಡ ಕೆಲವರು ತಾಳಿಯನ್ನ ತೆಗೆದು ಪರೀಕ್ಷೆಯನ್ನ ಬರೆದಿರ್ತಕ್ಕಂಥವ್ರು. ಇನ್ನು ಕೆಲವರು ಏನ್ ಮಾಡಿದ್ದಾರೆ, ಇದನ್ನ ತೆಗೆದಕ್ಕೆ ಇಷ್ಟ ಇಲ್ಲದೆ ಇರ್ತಕ್ಕಂಥವ್ರು ಪರೀಕ್ಷಾ ಕೇಂದ್ರದಿಂದ ಪರೀಕ್ಷೆಯನ್ನ ಬರೀದೆ ವಾಪಸ್ ಆಗಿರ್ತಕ್ಕಂಥದ್ದು. ಮತ್ತೊಂದು ವಿಚಾರ ಏನಂದ್ರೆ, ಹಾಲ್ ಟಿಕೆಟ್ ನಲ್ಲಿ ಇನ್ಸ್ಟ್ರಕ್ಷನ್ಸ್ ಇರುತ್ತೆ ಅಭ್ಯರ್ಥಿಗಳಿಗೆ. ಅಲ್ಲಿ ಇಲ್ಲೂ ಕೂಡ ತಾಳಿ ಅಥವಾ ಇತರದನ್ನ ತೆಗೆಸ್ಬೇಕು, ಕಾಲುಂಗ್ರವನ್ನು ತೆಗೆಸ್ಬೇಕು ಅನ್ನುವಂತ ಯಾವುದೇ ನಿಯಮಾವಳಿಗಳಿಲ್ಲ. ಆದ್ರೆ ಅದನ್ನೆಲ್ಲವನ್ನು ಮೀರಿ ಎಕ್ಸಾಮ್ ಬರೆದೇ ವಾಪಸ್ ಬಂದ್ರೆ ಇವರಿಗೆ ಲಾಸ್ ಅಲ್ವಾ ಮಾರುತೇಶ್? ಅದ್ರ ಬದಲು ಕಂಪ್ಲೇಂಟ್ ಮಾಡಬಹುದಾಗಿತ್ತು, ಪ್ರೊಟೆಸ್ಟ್ ಮಾಡಬಹುದಾಗಿತ್ತು. ಖಂಡಿತ, ಈಗ ಮೊದಲೇ ಆ ಇನ್ಸ್ಟ್ರಕ್ಷನ್ಸ್ ಏನಾದ್ರೂ ಅಭ್ಯರ್ಥಿಗಳಿಗೆ ಸಿಕ್ಕಿದ್ದಿದ್ರೆ ಅವರು ಆ ತರದ ಒಂದು ಪ್ರತಿಭಟನೆಯೋ ಅಥವಾ ಕಾನೂನಾತ್ಮಕವಾಗಿ ಹೋರಾಟ ಮಾಡೋದಕ್ಕೆ ಕೂಡ ಅವಕಾಶ ಆಗ್ತಾ ಇತ್ತು. ಮೊದಲೇ ಈ ಮಾಹಿತಿ ಇರಲಿಲ್ಲ. ಪರೀಕ್ಷಾ ಕೇಂದ್ರಕ್ಕೆ ಎಂಟ್ರಿ ಆಗೋದಕ್ಕೆ ಬಂದಂತ ಸಂದರ್ಭದಲ್ಲಿ ಆಗಿರ್ತಕ್ಕಂಥದ್ದು. ಜೊತೆಗೆ ವಿಳಂಬ ಆದ್ರೆ ಪರೀಕ್ಷೆಯನ್ನ ಮುಂದೂಡ್ಲಿಕ್ಕಂತೂ ಸಾಧ್ಯ ಇಲ್ಲ ಈ ಸಂದರ್ಭದಲ್ಲಿ. ಅದರಲ್ಲೂ ಇದು NET ಎಕ್ಸಾಮ್ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಡಿಸಿಷನ್ ಅನ್ನ ತೆಗೆದುಕೊಳ್ಳೋದಕ್ಕೆ. ಹಾಗಾಗಿ ಕೆಲವರು ಈ ಸಲ ಏನಂದ್ರೆ ಮುಂದಿನ ಸಾರಿ ಬರೆದ್ರಾಯ್ತು ಅಂತ ಹೇಳಿ ವಾಪಸ್ ಹೋಗಿರ್ತಕ್ಕಂಥ ಉದಾಹರಣೆಗಳಿದೆ. ಸೊ ಹೀಗಾಗಿ ಆಡಳಿತ ಮಂಡಳಿ ಏನ್ ರೂಲ್ಸ್ ಅನ್ನ ಫಾಲೋ ಮಾಡಿದ್ದಾರೆ, ಅವ್ರು ಯಾರು ಕೂಡ ಪ್ರತಿಕ್ರಿಯೆಗೆ ಸಿಗ್ತಾ ಇಲ್ಲ. ನಿಮ್ಗೇನಾದ್ರೂ ಇದಕ್ಕೆ ಇನ್ಸ್ಟ್ರಕ್ಷನ್ಸ್ ಇದೆಯಾ, ಕಾಪಿ ಏನಾದ್ರೂ ಬಂದಿದ್ಯಾ, ತಾಳಿ ಕಾಲುಂಗ್ರವನ್ನ ತೆಗೆಸ್ಬೇಕು ಅನ್ನೋಂತ ರೂಲ್ಸ್ ಇದೆಯಾ ಅಂತ ಕೇಳಿದ್ರೆ, ಇಲ್ಲ ಆ ತರದ ಯಾವ್ದೇ ಕಾಪಿಗಳು ಅವ್ರು ಕೊಡೋಕು ಕೂಡ ತಯಾರಿಲ್ಲ. ಆದ್ರೆ ಒಂದ್ ರೀತಿ ದೌರ್ಜನ್ಯದ ರೀತಿಯಲ್ಲಿ ನಡೆದುಕೊಂಡಿದೆ ಇಲ್ಲಿನ ಶಾಲಾ ಆಡಳಿತ ಮಂಡಳಿ. ಅರವಿಂದ್. ಓಕೆ ಮಾರುತೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.